ಸೌತ್ ಇಂಡಿಯನ್ ಹೀರೋ ನಿಮ್ಗೆ ಗೊತ್ತಿರೋ ಹಾಗೆ ಇದೇ 24ಕ್ಕೆ ರಾಜ್ಯದಂತ ರಿಲೀಸ್ ಆಗ್ತಾ ಇದೆ. ಬಟ್ 24ಕ್ಕೆ ಅಂತ ಅವ್ರು ಹೇಳಿದರೆ, ಬಟ್ ನನಗೆ ಇಲ್ಲಿ ಕೂತಿದ್ದೀನಿ ಈಗ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿದೆ ಅನ್ನೋ ಫೀಲ್ ಬರ್ತದೆ. ಅದಕ್ಕೆ ಕಾರಣ ಏನಂತಂದರೆ, ಈಗ ಆಲ್ರೆಡಿ ಪೇಡ್ ಪ್ರೀಮಿಯರನ್ನು ಮಾಡಿದ್ದಾರೆ. ಇದೊಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರೀಮಿಯರ್ ಅಂದ ತಕ್ಷಣ ಬೆಂಗಳೂರು ಮೈಸೂರು ಮಾಡ್ತಿದ್ದವರು ಈಗ ಉತ್ತರ ಕರ್ನಾಟಕದಲ್ಲಿ ಜನತೆಗೆ ಹೋಗಿ ತೋರಿಸಿ ಸಿನಿಮಾನ ಈಗ ಆಲ್ರೆಡಿ ಗೆದ್ದಿದೆಯೋ ಅನ್ನೋ ಕಾನ್ಫಿಡೆನ್ಸಿಂದ ಬಂದಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಸಿನಿಮಾದ ನಾಯಕಿ ಕಾಶಿಮ ಇದ್ದಾರೆ. ಈ ಸಿನಿಮಾ ಜರ್ನಿ ಬಗ್ಗೆ ಮಾತಾಡ್ಸ್ತೋಗೋಣ. ನಮಸ್ತೆ, ಹೇಗಿದ್ದೀರಾ ಕಾಶಿಮ? ಸರ್, ಮೊದಲಿಗೆ ಸಿನಿಮಾ ರಿಲೀಸ್ ಆಗ್ಬಿಟ್ಟಿದೆ, ಕಂಗ್ರಾಚುಲೇಷನ್ಸ್. ಇಲ್ಲ, ಇನ್ನು ರಿಲೀಸ್ ಆಗಿಲ್ಲ, ಬರೀ ಪೇಡ್ ಪ್ರೀಮಿಯರ್ ಶೋ ಮಾಡಿದೀವಿ ಅಷ್ಟೇ. ಸೊ ಆ ಶೋ ಅಲ್ಲೇ ನಾವು ಬಂದಿರೋ ರೆಸ್ಪಾನ್ಸ್ ಇಂದ ಐ ಥಿಂಕ್ ನಾವು ಆಲ್ರೆಡಿ ಗೆದ್ದಿದ್ದೀವಿ ಅನ್ನೋ ಫೀಲಿಂಗ್ ಅದರಲ್ಲೇ ಇದ್ಬಿಟ್ಟಿದ್ದೀವಿ. ಸೊ ಹೋಪ್ಫುಲಿ 24th ಇಂದ ಅದೇ ಫೀಲಿಂಗ್ ಇನ್ನೂ ಕಂಟಿನ್ಯೂ ಆಗುತ್ತೆ ಅಂತ ಜಸ್ಟ್ ಪ್ರೇಯಿಂಗ್ ಗಾಡ್ ಅಷ್ಟೇ. ಸಾರ್ಥಕ್ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಈಗ ಸಿನಿಮಾ ಬಗ್ಗೆನೇ ಸಿನಿಮಾ ಬಂದರೆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೌತ್ ಇಂಡಿಯನ್ ಹೀರೋ ಟೈಟ್ಲಿಂದನೇ ಒಂದು ಕುತೂಹಲ ಬರ್ತಾ ಇದೆ. ಯಾಕಂದರೆ ಈ ಸಿನಿಮಾದಲ್ಲಿ ಹಾಗೆ ಆಗಿರ್ಬೋದು ಈಗಿರ್ಬೋದು ಅಂತ. ಆ್ಯಕ್ಚುಲಾಗಿ ಏನು ಇದು ವಿಷಯ ಅಂತ ಅಂದ್ಬಿಟ್ಟು, ಯಾಕಂದರೆ ಟೈಟ್ಲ್ ಬಿಟ್ಟಾಗ ಇಲ್ಲೇನೋ ಫ್ಯಾನ್ ವಾರ್ ಬಗ್ಗೆ ಇರ್ಬೋದು ಅಂತ ಅಂದ್ಕೊಂಡ್ವಿ, ಅಥವಾ ಒಬ್ಬ ಸೌತ್ ಇಂಡಿಯನ್ ಹೀರೋ ಬಗ್ಗೆ ಇರ್ಬೋದು ಅಂತ ಅಂದ್ಕೊಂಡ್ವಿ. ಅದನ್ನೆಲ್ಲವನ್ನು ಮೀರಿಸಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಾಗಿ ಏನಿದೆ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಆ್ಯಸ್ ಅನ್ ಆಡಿಯನ್ಸ್ ನಾನು ಇವತ್ತು ಐ ಮೀನ್ ಇದು ಶೋ ಮಾಡಿದಾಗ ನೋಡಿದ್ರೆ ಲೈಕ್ ಆಡಿಯನ್ಸ್ ಹೇಗೆ ಎಂಟರ್ ಆದರೂ ಸಿನಿಮಾ ಥಿಯೇಟರಲ್ಲಿ ಎಂಟರ್ ಆಗೋವಾಗ ಅವ್ರ ಮೈಂಡಲ್ಲಿ ನೀವು ಹೇಳೋ ಥರಾನೆ ಏನೋ ಆ್ಯಕ್ಷನ್ ಇರ್ಬೋದು, ಹೀರೋ ಮಾಸ್ ಇರ್ಬೋದು, ಆ್ಯಂಡ್ ಫೈಟ್ಸ್ ಇರ್ಬೋದು, ಆ್ಯಂಡ್ ಅಂದರೆ ಪೂರ ಇದು ಸಿನಿಮಾ ಇಂಡಸ್ಟ್ರಿ ಬಗ್ಗೆನೆ ಏನೋ ಒಂದು ಇರ್ಬೋದು ಅಂದ್ಕೊಂಡು ಬಂದಿದ್ದಾರೆ. ಬಟ್ ಸಿನಿಮಾ ಮುಗ್ದಾದ ಮೇಲೆ ಆಡಿಯನ್ಸ್ ರಿಯಾಕ್ಷನ್ ಒಂದು ಐ ಥಿಂಕ್ ಒಂದು 10 ಮಿನಿಟ್ಸ್ ಎಲ್ಲರ ಮನಸ್ಸಲ್ಲಿ ಆ ಫೀಲಿಂಗ್ ಅನ್ನೋದು ಒಂದಿತ್ತು. ಸೊ ಒಂದು ನಾವು ಆಚೆ ಬರೋವಾಗ ಆಡಿಯನ್ಸಲ್ಲಿ ಇದ್ದಿದ್ದು ಆ ಫೀಲ್ ಐ ಥಿಂಕ್ ಸ್ಟಾರ್ಟಿಂಗ್ ಆ ಎಂಥೂಸಿಯಾಸಮ್ ಆ ಇದೆಲ್ಲ ಐ ಮೀನ್ ಅವ್ರ ದ ವೇ ಅವ್ರು ರಿಯಾಕ್ಟ್ ಮಾಡ್ತಿದ್ದಿದ್ದು ಲಾಸ್ಟ್ 10 ಮಿನಿಟ್ಸ್ ಎಲ್ಲರೂ ಅಂದರೆ ಆ ಫೀಲಲ್ಲೇ ಇದ್ಬಿಟ್ಟಿದ್ರು. ಸೊ ಅಂದರೆ ದಿಸ್ ಇಸ್ ನಾಟ್ ಜಸ್ಟ್ ಯುನೋ ಮಾಸ್ ಕಮರ್ಷಿಯಲ್ ಫಿಲ್ಮ್, ದಿಸ್ ಹ್ಯಾಸ್ ಅ ಪ್ಯೂರ್ ಲವ್ ಸ್ಟೋರಿ ವಿಚ್ ಲಾಟ್ ಆಫ್ ಫ್ಯಾಮಿಲಿ ಆಡಿಯನ್ಸ್ ಹೇಳಿದ್ರು ಬಂದು ಏನೋ ಲೇಡೀಸ್ ನಿಂತಿನಂತೆ ಮಾತಾಡಿದ್ರು ದ್ಯಾಟ್ ಯುನೋ ಇಂಥ ಸಿನಿಮಾ ತುಂಬ ದಿನ ಆಗಿತ್ತು ಬಂದು, ಆ್ಯಂಡ್ ಈ ಸಿನಿಮಾ ಈ ಥರ ಸಿನಿಮಾಗಳು ಬರಬೇಕು, ನಾವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋ ಥರ ಸಿನಿಮಾ ಬರಬೇಕು, ಆ್ಯಂಡ್ ಒಂಥರ ಪ್ಯೂರ್ ಲವ್ ಸ್ಟೋರಿ ಇದೆ ಆ್ಯಂಡ್ ಪ್ಯೂರ್ ಮಾಸ್ ಎಲ್ಲ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇರ್ಬೋದು, ಥ್ರಿಲ್ಲಿಂಗ್ ಆಗಿರ್ಬೋದು. ಸೊ ಲಾಟ್ ಆಫ್ ಏನೋ ಮಿಕ್ಸ್ಚರ್ ಇದೆ, ಅಂದರೆ ಒಂದು ಹೋಳಿಗೆ ಊಟ ನಿಮಗೆ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. 15 ಡೇಸ್ ಮೊದಲೇ ಈ ಥರದೊಂದು ಪೇಡ್ ಪ್ರೀಮಿಯರ್ ಮಾಡಿ ಎಲ್ಲ ಒಂದು ಭಯ ಇರುತ್ತೆ, ಯಾಕಂದರೆ ಎಲ್ಲ ಒಂದು ಕಡೆ ವೀಡಿಯೋಸ್ ಲೀಕ್ ಆಗ್ಬೋದು, ಆ ಥರದ್ದೆಲ್ಲ ಭಯ ಇರುತ್ತೆ. ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಇಟ್ಕೊಂಡು ಆ ಥರ ಶೋ ಮಾಡಿದ್ರಿ? ಹೌದು, ಅದರಲ್ಲಿ ನಾವು ಆ್ಯಕ್ಚುಲಿ ಎಲ್ಲ ಕಡೆಯೂ ಎಲ್ಲಿ ಕೂತಿದ್ರು ಸೀಟ್ಸಲ್ಲಿ ಎಲ್ಲ ಕಾರ್ನರ್ಸಲ್ಲಿ ವಿ ಹ್ಯಾಡ್ ಆರ್ ಪೀಪಲ್ ವಾಚಿಂಗ್, ಯಾರಾದರೂ ವೀಡಿಯೋಸ್ ಮಾಡ್ತಿದ್ದಾರೆ. ಅದಕ್ಕಿಂತ ಮುಂಚೆ ವಿ ಹ್ಯಾಡ್ ರಿಕ್ವೆಸ್ಟೆಡ್ ಪ್ಲೀಸ್ ಮಾಡಬೇಡಿ, ಬಿಕಾಸ್ ಇದು 15 ಡೇಸ್ ಮುಂಚೆ ಅದು ನೀವೇ ಫಸ್ಟ್ ಆಡಿಯನ್ಸ್ ನಾವು ತೋರಿಸ್ತಿರೋದು ಅಂತ. ಬಿಲೀವ್ ಇಟ್ ಆರ್ ನಾಟ್, ಆಡಿಯನ್ಸ್ ಇವಾಗ ಯುನೋ ಯಂಗ್ಸ್ಟರ್ಸ್ ಇರ್ಬೋದು ಎಲ್ಲ ಫೋನ್ ತೊಗೊಂಡು ವೀಡಿಯೋ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ನಮಗೆ ಅನಿಸ್ತಿತ್ತು ಹೇಗೆ ಅವ್ರ ರಿಯಾಕ್ಷನ್ ಇರ್ಬೋದು, ಬಟ್ ಬಿಲೀವ್ ಮೀ ಆಫ್ಟರ್ ಅ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಎಲ್ಲರೂ ಫೋನ್ ಸೈಡಲ್ಲಿಟ್ಟು ಬರೀ ಸಿನಿಮಾ ನೋಡ್ತಿದ್ದಾರೆ. ಅದೇ ನಮಗೆ ಅದು ನೋಡಿ ನಮಗೆ ಎಷ್ಟು ಖುಷಿಯಾದಂದರೆ, ಅಂದರೆ ಅವ್ರಿಗೆ ನಾವು ಅಟ್ರ್ಯಾಕ್ಟ್ ಮಾಡಿದ್ರಲ್ಲ, ನಮ್ಮ ಸಿನಿಮಾ ಅದಕ್ಕೆ ಅಟ್ರ್ಯಾಕ್ಟ್ ಆದ್ರಲ್ಲ. ಸೊ ಎಲ್ಲರೂ ಐ ಡೋಂಟ್ ಥಿಂಕ್ ಸೊ ಫೋನ್ ಯೂಸ್ ಮಾಡಿ ನಾನು ನೋಡಿಲ್ಲ, ಸೆಕೆಂಡ್ ಹಾಫ್ ಅಂದು ಯಾರೂ ಫೋನ್ ಯೂಸ್ ಮಾಡಿಲ್ಲ. ಸಿನಿಮಾದ ಟ್ರೈಲರ್ ಮತ್ತು ಟೀಸರನ್ನು ನೋಡ್ತಿದ್ರೆ ಒಳಗಡೆ ಒಂದು ಫ್ಯಾನ್ ವಾರ್ ಸ್ಟಾರ್ ವಾರ್ ಇದೆ, ನೀವು ನೋಡ್ದಂಗೆ ಕನ್ನಡದಲ್ಲಿ ಇದೆಯಾ ಆ ಥರದ್ದು, ಅಥವಾ ಅದ್ರ ಬಗ್ಗೆ ಏನಾದ್ರು ಬೆಳಕು ಚಲೋ ಅಂತ ಸಿನಿಮಾನ ಇದು ಅಂತ? ಸರ್, ಇದು ಸಿನಿಮಾ ಇಂಡಸ್ಟ್ರಿ. ಸಿನಿಮಾ ಇಂಡಸ್ಟ್ರಿ ಅಂದರೆ ಎಲ್ಲ ಕಡೆ ಫ್ಯಾನ್ಸ್ ಇರ್ತಾರೆ, ಸ್ವಲ್ಪ ವಾರ್ಸ್ ಇರುತ್ತೆ. ಇದು ವಿತೌಟ್ ವಾರ್ ಆರ್ ಫ್ಯಾನ್ ಆರ್ ಲವ್ ಇದು ಅಂದರೆ ಏನಂತಾರೆ, ಒಂದು ಫೀಲ್ ಇಲ್ಲ, ಒಂದು ಸಿನಿಮಾ ಇಲ್ಲ, ಏನೂ ಇಲ್ಲ, ಎಲ್ಲ ಇರಬೇಕು. ಸೊ ಎಲ್ಲ ಅದನ್ನು ನಾವು ಒಂದು ಬ್ಯಾಲೆನ್ಸ್ ಆಗಿ ತೊಗೊಂಡು ಹೋಗಬೇಕು ಅನ್ನೋದೇ ನಮ್ಮ ಏನೋ ಈ ಪ್ರೊಫೆಷನ್ಗೆ ಬಂದಿರೋದೇ. ಅದು ನಾವು ಎಲ್ಲ ಬ್ಯಾಲೆನ್ಸ್ ಮಾಡಬೇಕು, ಸಕ್ಸಸ್ಸು ತೊಗೊಬೇಕು, ಫೇಲ್ಯೂರು ತೊಗೊಬೇಕು. ಸೊ ಎಲ್ಲ ಮಾಡಬೇಕು. ಸೊ ಇದ್ದೇ ಇರುತ್ತೆ ಸರ್. ಇಲ್ಲಿ ಸಾಕಷ್ಟು ಇಸಮ್ಗಳ ಬಗ್ಗೆ ಮಾತಾಡಿದ್ರೆ, ನೆಪೋಟಿಸಮ್ ಇದೆ, ಕ್ರೂಯಲಿಸಮ್ ಇದೆ, ಹೀರೋಯಿಸಮ್ ಇದೆ, ನೀವು ನೋಡ್ದಂಗೆ ಆ ಥರದ ಅನುಭವಗಳು ಇದೆಯಾ, ಅಂದರೆ ಆ ಘಟನೆಗಳನ್ನ ಇಟ್ಕೊಂಡು ಏನಾದರೂ ಕಥೆಗಳನ್ನು ಕಟ್ಕೊಂಡು ಹೋಗಿದ್ದೀರಾ ಅಂತ? ಯಾಕಂದರೆ ಮಾತಾಡ್ತಾ ಮೊನ್ನೆ ಏನೋ ಒಂದಷ್ಟು ಘಟನೆಗಳಾಯಿತು, ಅದ್ರ ಮೇಲೆಲ್ಲ ಬೆಳಕು ಚೆಲ್ಬೋದಾಯಿತು. ಇದು ಆಬ್ವಿಯಸ್ಲಿ ಅಂದರೆ ಇದೇ ಇರುತ್ತೆ, ಬಿಕಾಸ್ ಎಲ್ಲ ಕಡೆಯೂ ಇರುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ಸಿನಿಮಾ ಇಂಡಸ್ಟ್ರಿ ಅಂತಲೇ ಅಲ್ಲ, ನಾವು ಎಂಥ ಪ್ರೊಫೆಷನ್ಗೆ ಹೋದ್ರೂ ಇವಾಗ ಐ ಟಿ ಸೆಕ್ಟರಲ್ಲಿ ಹೋದರೂ ಫೇವರಿಸಮ್ ಅಂತ ಇರುತ್ತೆ, ಅದರಲ್ಲೂ ಏನೋ ಏನೋ ಇನ್ಫ್ಲೂಯೆನ್ಸಿಂದ ಬರ್ತಾರೆ, ಎಲ್ಲ ಕಡೆಯೂ ಅದು ನಡೆಯುತ್ತೆ ಸರ್. ಇಟ್ ಈಸ್ ಆಲ್ ಅಬೌಟ್ ಯುವರ್ ಡೆಸ್ಟಿನಿ, ಇಟ್ ಈಸ್ ಆಲ್ ಅಬೌಟ್ ಯುವರ್ ಫೇಟ್, ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ಯುವರ್ ಹಾರ್ಡ್ ವರ್ಕ್.
ಸೊ ಅದೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಹೋದರೆ ಡೆಫಿನೆಟ್ಲಿ ಸಕ್ಸಸ್ ಸಿಕ್ಕುತ್ತೆ.